ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ಈ ಧ್ವನಿ ವಾಹಿನಿಯ ಮುಖಾಂತರ ನಿಮ್ಮನ್ನು ಸಂಧಿಸಲು ತುಂಬಾ ಇಷ್ಟಪಡ್ತೇನೆ. ಇವತ್ತು ನನ್ನ ಒಂದು ತಲೆ ಬರಹ ಹೆಡ್ಡಿಂಗ್, ಆಸೆಗೆ ಇದ್ದಷ್ಟು ಕಾಲು ಚಾಚು. ಯೋಗ್ಯತೆ ಎಷ್ಟೋ ಸಂಸಾರ ನಡೆಸು, ಅದಕ್ಕಿಂತ ನೀ ಮೀರು ಹೋದಾಗ ಕಷ್ಟಗಳಲ್ಲಿ ಸಿಕ್ಕಾಕೊಳ್ತೀರ ಪ್ರಿಯರೇ. ಅದರಿಂದ ಹೊರಬರೋದು ತುಂಬ ಕಷ್ಟ. ಅಂದರೆ ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯದ ಮೇಲೆ ನಿಮ್ಮ ಸ್ವಂತ ಮಿತಿಯನ್ನು ದಾಟಬೇಡಿರಿ, ಮೀರಬೇಡಿರಿ. ಅಂದರೆ ನಮಗೆ ದೇವರು ಒಂದು ಮಿತಿ ಇಟ್ಟಿರ್ತಾನೆ ಪ್ರಿಯರೇ, ಅಷ್ಟರಲ್ಲಿಯೇ ನಮ್ಮ ಜೀವಿತ ಸಾಗಬೇಕು. ಇಲ್ಲಾಂದರೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೋ ನಿಲ್ಲಿಸೋತ್ತೋ ಗೊತ್ತಿಲ್ಲ. ಯಾಕಂದರೆ ವಚನ ಏನು ಹೇಳುತ್ತೋ ಅದ್ರ ಪ್ರಕಾರ ನಮ್ಮ ಒಂದು ಕಾರ್ಯಗಳನ್ನು ಮಿತಿಯಲ್ಲಿ ಇಟ್ಕೊಂಡು ಕಾರ್ಯ ಮಾಡಬೇಕಾದ್ರೆ ದೇವರು ನಮ್ಮನ್ನು 100% ಹೇರಳವಾಗಿ ಆಶೀರ್ವದಿಸ್ತಾನೆ ಪ್ರಿಯರೇ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ಒಂದು ಗಾದೆ ಮಾತಾಗಿದೆ. ಅದು ನಮ್ಮ ಸತ್ಯವೇದಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಮತ್ತು ನಮ್ಮ ಸಾಮರ್ಥ್ಯ ಎಷ್ಟೋ ಅಷ್ಟು ಹಣ ಖರ್ಚು ಮಾಡುವವರಾಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಅಂದರೆ ನಮಗೆ ಒಂದು 10,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದರೆ ಒಂದು 20, 30, 40 ಒಂದು 50,000ದಷ್ಟು ಸಾಲ ಮಾಡಿಕೊಂಡು ಸಂಸಾರ ನಡೆಸೋದಲ್ಲ. ಪ್ರತಿ ದಿನ ಪ್ರತಿ ತಿಂಗಳು ಸಾಲದಲ್ಲಿ ನಮ್ಮ ಜೀವಿತ ನಡೀಕೂಡ್ದು. ನಮ್ಮ ಆಸೆಗೆ ಎಷ್ಟಿದೆಯೋ, ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ, ನಮ್ಮ ಸಂಬಳ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಕಾರ್ಯ ಮಾಡೋರಾಗಿರಬೇಕು. ಬೇರೆ ಏನೇ ನಮ್ಮ ಆಲೋಚನೆಗಳು ಬಂದರೂ ಅಂದರೆ ವಚನದ ಒಂದು ಕಾರ್ಯವಿಲ್ಲದ ಯಾವುದೇ ಬಂದರೂ ಅದು ದುಷ್ಟನಿಂದ ಬಂದಿದ್ದು. ಆತನ ಕೆಲಸ ನಮ್ಮನ್ನು ನಾಶ ಮಾಡುವುದಕ್ಕೆ ಎಚ್ಚರ ವಹಿಸಿ ಪ್ರಿಯರೇ. ನಮ್ಮ ಮಿತಿ ಮೀರಿ ಯಾವುದೇ ಕೆಲಸ ಮಾಡಿದರೂ ಈ ಗಾದೆ ನಮ್ಮ ಜೀವಿತಗಳಲ್ಲಿ ಅನ್ವಯವಾಗುತ್ತದೆ, ನಮಗೆ ಸರಿ ಬೀಳುತ್ತದೆ. ಅಂದರೆ ಸ್ವಾಮಿ ನಮಗೆ ಒಂದು ಸಾಮರ್ಥ್ಯ ಬಲ ಕೊಟ್ಟಿರ್ತಾನೆ, ಅದರಲ್ಲಿ ನಾವು ಜೀವಿಸೋರಾಗಿರಬೇಕು. ಮತ್ತು ಒಂದು ಕಟ್ಟಳೆ ಕೊಟ್ಟಿದ್ದಾನೆ, ವಾಕ್ಯವೆಂಬ ಕಟ್ಟಳೆ ಕೊಟ್ಟಿದ್ದಾನೆ. ಆದರೆ ಎಲ್ಲೆಯಲ್ಲೇ ನಾವಿರಬೇಕು. ಅದನ್ನು ದಾಟಿ ಹೋಗಬೇಕಾದ್ರೆ ತುಂಬ ಇಕ್ಕಟ್ಟುಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ ಪ್ರಿಯರೇ. ಇದರಿಂದ ವೇದನೆ, ಕೆಲವು ಸಲ ನೆಮ್ಮದಿ ಏನಾಗುತ್ತೆ, ಒಟ್ಟೋಗುತ್ತೆ ಪ್ರಿಯರೇ. ಇವತ್ತು ನಾವು ಏನು ದೇವರ ಮುಟ್ಟಿಗೆ ಮಾತನಾಡ್ತಾ ಇದ್ರು, ಈ ದುಡ್ಡಿನ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ಯಾವುದೇ ವಿಷಯವಾಗಿರಲಿ, ದುಡ್ಡು ಒಂದೇ ಅಲ್ಲ ಕ್ರೈಸ್ತರಿಗೆ, ಯಾವುದೇ ವಿಷಯವಾಗಲಿ ಇದರಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ದುಡ್ಡು ಸಂಪಾದನೆ ಮಾಡಲು ಸ್ವಾಮಿ ನಮಗೆ ಒಂದು ಕೆಲಸವನ್ನು ಕೊಟ್ಟಿರ್ತಾನೆ. ಅದಕ್ಕೆ ಮೀರಿ ದುರಾಸೆಗಳಿಂದ ನಾವು ಬೇರೆ ಕಡೆ ಕೈಯಿಟ್ಟಾಗ ನಮ್ಮ ಆಸೆಗೆ ಎಷ್ಟಿದೆಯೋ ಅದನ್ನು ನೋಡದೆ ಹೊರಗಡೆ ಕಾಲ್ಚಾಚ್ತೀವಿ ಅಂತ. ಜ್ಞಾನೋಕ್ತಿ 11:28, ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ಅಂದರೆ ಹಣವನ್ನು ನಂಬಿದವನು ಬಿದ್ದು ಹೋಗ್ತಾನಂತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಥರ 15:16 ನೋಡುವ, ಅಲ್ಲಿ ಹೇಳುತ್ತೆ, ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ. ಏನ್ರಿಂದ ಕಳವಳ ಅಂದರೆ, ಕಳವಳ ಅಂದರೆ ಏನು ಗೊತ್ತಾ, ನಾವು ಮಾಡ್ತಾ ಇರೋದು ಆ ಇದೇ ಸರಿ ಇಲ್ಲ, ಮಾರ್ಗನೇ ಸರಿ ಇಲ್ಲ ಅಂಥದ್ದು ಕೈ ಹಾಕ್ಬಿಟ್ಟಿರ್ತೀವಿ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯಹೋವನ ಭಯದಿಂದ ಕೂಡಿದ ಅಲ್ಪ ಧನವೇ ಲೇಸು. ಕರ್ತನು ತಾನೇ ನಿಮ್ಮನ್ನು ಏನೋ ಆಶೀರ್ವಸಲಿ. ಅದೇ ರೀತಿಯಾಗಿ 27 ವಚನ ನೋಡ್ತೀವಿ, ಅದರಲ್ಲೇ ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು, ಲಂಚವನ್ನೊಪ್ಪದವನು ಸುಖವಾಗಿ ಬಾಳುವನು. ಸೂರೆ ಮಾಡುವನು ಯಾರು ಹೇಳಿ, ದೇವರ ನಿಯಮವನ್ನು ಮೀರಿ ಆ ಒಂದು ಹೆಲ್ಲೆಯನ್ನು ದಾಟು ಹೋಗಿ ಮಾಡ್ತಾನಲ್ಲ, ಹೆಂಗಾದ್ರೂ ನಾನು ಮಾಡಬೇಕು, ಹೆಂಗಾದ್ರೂ ದುಡ್ಡು ಸಂಪಾದನೆ ಮಾಡಬೇಕು, ಆವಾಗ ಏನಾಗಿರುತ್ತೆ ಗೊತ್ತಾ, ಅದು ಅವನ ಮನೆ ಸ್ವಂತ ಮನೆಯನ್ನು ಬಾಧಿಸುವಂಥದ್ದಾಗಿದೆ. ನೀವು ಬೇಕಾದ್ರೆ ಅಂಥದ್ದು ನೋಡಿ, ಈ ಲಂಚ ತೆಗೆದುಕೊಂಡು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅನೇಕ ಕಡೆ, ನೀವು ನೋಡಿರ್ತೀರ ಪ್ರಿಯರೇ. ಇವ್ರ ಮನೆಗಳಲ್ಲಿ ಅವ್ರ ಮನೆಯನ್ನು ನೀವು ಪರೀಕ್ಷೆ ಮಾಡಿ ನೋಡಿ, ಅವ್ರ ಮಕ್ಕಳ ಜೀವಿತವನ್ನು ನೋಡಿ ಎಷ್ಟು ಕುಲುಗೆಟ್ಟೋಗಿರುತ್ತೆ ಅಂದರೆ, ಇವರು ತಂದೆ ತಾಯಿಗಳು ಮಾಡುವಂಥ ಕಾರ್ಯಗಳು ಮಕ್ಕಳ ಮೇಲೆ ಬೀರ್ತಾ ಇರುತ್ತೆ. ಎಚ್ಚರ ವಹಿಸಿ. ಮತ್ತು ಲಂಚವನ್ನೊಪ್ಪದವನು ಸುಖವಾಗಿ ಬಾಳುವನು. ಇವತ್ತು ಏನಾಗಿದೆ ಅಂದರೆ, ಕ್ರೈಸ್ತರ ಒಂದು ಇದರಲ್ಲೇ ಕ್ರೈಸ್ತರ ಕೂಟಗಳಲ್ಲಿ ಏನಾಗಿದೆ ಅಂದರೆ, ಲಂಚ ಇದೆ. ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇನ್ನೊಂದು ಸ್ಥಳಕ್ಕೆ, ಇನ್ನೊಂದು ಸಭೆಗೆ ಲಂಚವಿದೆ. ಇವೆಲ್ಲ ಏನು ತೋರಿಸ್ತದೆ ಅಂದರೆ, ಸೈತಾನ ತಂತ್ರವಾಗಿದೆ. ಆತನ ಒಂದು ಲೋಕದ ಕಾರ್ಯಗಳನ್ನು ಸಭೆ ಒಳಗೆ ತಂದುಬಿಟ್ಟಿದ್ದಾನೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ಮಿತಿಮೀರಿ ನಮ್ಮ ಕಾಲನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ, ಆಸೆಗೆಯಿಂದ ಹೊರಚಾಚ್ತಾ ಇದ್ದೀವಿ ಅಂತ ಅರ್ಥ. ಅಂದರೆ ಯೇಸುವಿಗೆ ವಿರುದ್ಧವಾಗಿ ನಿಲ್ತಾ ಇದ್ದೀವಿ ಅಂತ ಅರ್ಥ. ಎಚ್ಚರ ವಹಿಸೋಣ ಪ್ರಿಯರೇ. ಅದೇ ರೀತಿಯಾಗಿ ನೀವು ತಿಳ್ಕೊಳ್ಳಿ, ಬೈಬಲ್ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಮ್ಮನ್ನು ಶೋಧಿಸುವವರು ಯಾರು ಹೇಳಿ, ದೇವರು. ಜ್ಞಾನೋಕ್ತಿ 17:3 ನೋಡುವ, ಅಲ್ಲಿ ಏನು ಹೇಳುತ್ತೆ, ಬೆಳ್ಳಿ ಬಂಗಾರಗಳನ್ನು ಪುಟ ಕುಲಿಮೆಗಳ ಶೋಧಿಸುವವು. ಬೆಳ್ಳಿ ಬಂಗಾರಗಳನ್ನು ಪುಟ ಕುಲಿಮೆಗಳು ಶೋಧಿಸುವವು.
ಹೃದಯಗಳನ್ನು ಶೋಧಿಸುವವನು ಯಹೋವನೇ. ಅಂದರೆ ಒಂದು ಬೆಳ್ಳಿ ಬಂಗಾರವನ್ನು ಅದಕ್ಕೆ ರೂಪಾಂತರ ಕೊಡಬೇಕಾದ್ರೆ ಅದು ಬೆಂಕಿಯ ಒಂದು ಇದರೊಳಗೆ ಶೋಧನೆಗೆ ಹೋಗುತ್ತೆ ಅಂತ ಹೇಳುತ್ತೆ ಅಲ್ಲಿ ವಚನ. ಅಂದರೆ ಅಲ್ಲಿನ ಕಲ್ಮಶನಗಳನ್ನು ತೆಗೆದು ಅದಕ್ಕೆ ಒಳ್ಳೆ ಪಳಪಳ ಅಂತ ಹೊಳೆಯುವಂಥ ಒಂದು ಲೇಪನವನ್ನು ಕೊಡುವಂಥದ್ದಾಗಿದೆ. ಆದರೆ ನಮ್ಮ ಹೃದಯವನ್ನು ಪರಿಶೋಧಿಸುವನು ಯಾರು ಅಂದರೆ ಯಹೋವನೇ. ಇವತ್ತು ನಿಮ್ಮ ಹೃದಯವನ್ನು ನನ್ನ ಹೃದಯವನ್ನು ಪರೀಕ್ಷಿಸ್ತಾ ಇರುವವರು ಯಹೋವ ದೇವರು, ತಂದೆ ದೇವರು. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹಣಕಾಸು ಎಲ್ಲಿಂದ ಬರ್ತಾ ಇದೆ, ನಾವು ಯಾವ್ಯಾವ ಕಡೆ ಕೈ ಇಟ್ಟಿದ್ದೀವಿ ಎಲ್ಲವೂ ಚೆನ್ನಾಗಿ ಗೊತ್ತು ಪ್ರಿಯರೇ. ಎಚ್ಚರ ವಹಿಸಿ ಕಾರ್ಯ ಮಾಡೋಣ ಅಂತ ಅಷ್ಟೇ ನನ್ನ ಒಂದು ಸಂದೇಶ. ಅದೇ ರೀತಿಯಾಗಿ 20-22 ಜ್ಞಾನೋಕ್ತಿಗಳು ಇಲ್ಲಿ ಏನಿರುತ್ತೆ, ಯಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮನ್ನು ಉದ್ಧಾರ ಮಾಡೋದು ಯಾರು ಅಂದರೆ ತಂದೆ ದೇವರು ಯೇಸುವಿನ ನಾಮದಲ್ಲಿ ನಮ್ಮನ್ನು ಆಶೀರ್ವದಿಸುವರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ 22:4 ನಾವು ನೋಡಬೇಕಾದ್ರೆ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯಹೋವನ ಭಯಕ್ಕೂ ಫಲ. ಅಂದರೆ ನಮಗೆ ಬರುವಂಥ ರೆಸ್ಪೆಕ್ಟ್ ಆಗಲಿ, ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದಾಗಲಿ ಎಲ್ಲವೂ ಯಹೋವನ ಭಯಕ್ಕೆ ಫಲ. ಅಂದರೆ ದೇವರಲ್ಲಿ ನಾವು ನೆಲೆಗೊಂಡಿದ್ರೆ ಅದರ ಫ್ರೂಟ್ಸ್ ಅಂತ ಹೇಳುತ್ತೆ, ಫಲವಾಗಿದ್ದೇವೆ ಅಂತ ಹೇಳುತ್ತೆ. ಮತ್ತು ಪ್ರಿಯರೇ, 1 ತಿಮೋತಿ 10 ಮತ್ತು 11, ಅನದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಕೆಲವರು ಅದಕ್ಕಾಗಿ ಆತುರಪಟ್ಟು ಅಂತ ಹೇಳುತ್ತೆ. ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿಕೊಳ್ಳುತ್ತಾರೆ. ವಚನ 11, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇಲ್ಲಿ ಎಚ್ಚರಿಸ್ತಾ ಇದೆ, ಅನದಾಸಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅರ್ಥ ಏನು ಗೊತ್ತಾ, ನಮ್ಮ ಆಸೆಗೆ ಎಲ್ಲೆಯನ್ನು ಮೀರಿ ಅದಕ್ಕಿಂತ ನಮ್ಮ ಕಾಲನ್ನು ಚಾಚುವುದು, ನಮ್ಮ ಯೋಚನೆಗಳನ್ನು ತರುವಂಥದ್ದು. ಅಂದರೆ ಹೆಂಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಅನ್ನೋದು ಅಲ್ಲಿ ಏನು ಹೇಳ್ತಾ ಇದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದು ನಿಮ್ಮನ್ನು ಹಿಂಬಾಲಿಸಬಾರ್ದು. ನೀವು ಕ್ರಿಸ್ತನ ಹಿಂಬಾಲಿಸ್ಬೇಕಾದ್ರೆ ಹಣ ನಿಮ್ಮನ್ನು ಹಿಂಬಾಲಿಸ್ಕೊಂಬರುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯ 20:35 ಇಲ್ಲಿ ನಾವು ನೋಡ್ತೀವಿ, ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. 35, ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿಯಾಗಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು, ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ವಚನ 33, ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಇವತ್ತು ನಮ್ಮ ಹೃದಯ ಯಾವುದನ್ನು ಬಯಸ್ತಾ ಇದೆ ಪ್ರಿಯರೇ, ಯಾವುದನ್ನು ಬಯಸ್ತಾ ಇದೆ? ಕ್ರಿಸ್ತನನ್ನು ಬಿಟ್ಟು ಬೇರೆದು ಬಯಸ್ತಾ ಇದ್ದಾರೆ ಅಂದರೆ ನಿಮ್ಮ ಕಾಲು ನಿಮ್ಮ ಆಸೆಗಿಂದ ಹೊರಚಾಚಿದೆ ಅಂತ. ಅರ್ಥ ಏನಂದರೆ ಪಾಪಕ್ಕೆ ಹೆಜ್ಜೆ ಇಟ್ಟಿದ್ದೀರಾ ಅಂತ. ಎಚ್ಚರ ವಹಿಸಿ ಒಂದು ತಿಳ್ಕೊಳ್ಳಿ ಪ್ರಿಯರೇ, ಯಾವ ಕಾರಣಕ್ಕೂ ಸಾಲ ಮಾಡಬೇಡ್ರಿ. ನಿಮ್ಮ ಕೈಯಲ್ಲಿ ತೀರ್ಸಕ್ಕೆ ಸಾಧ್ಯನಾ? ಅಷ್ಟೊಂದು ಸೌಕರ್ಯ ನೀವು, ಆವಾಗ ಸಾಲ ಮಾಡಿರಿ, ಸಾಲ ತೀರ್ಸೋಕ್ಕಾಗತ್ತೆ. ತಿಂಗಳ ಸಂಬಳದಲ್ಲಿ ನೀವು ಸಾಲ ಮಾಡಿ 10,000 ಸಂಬಳ ಬರ್ತಾ ಇದ್ರೆ ನೀವು 50,000-1,00,000 ಸಾಲ ಮಾಡ್ಕೊಂಡು ಜೀವಿತ ನಡೆಸೋದಲ್ಲ. ಕೆಲವರು ಏನು ಮಾಡಿದ್ದಾರೆ ಗೊತ್ತಾ, ಅವರು ಸಾಲ ಮಾಡಿ ಮಾಡಿ ತಮ್ಮ ಜೀವಿತವನ್ನು ಕೆಡಿಸ್ಕೊಂಡಿದ್ದಾರೆ. ಇದರಿಂದ ಕ್ರಿಸ್ತಿಯ ಜೀವಿತ ಹೊಟ್ಟೋಗಿದೆ. ಅಂದರೆ ಸಾಲ ಅನ್ನೋದು ಶೂಲವಾಗಿದೆ, ಸಾಲ ಅನ್ನೋದು ಶೂಲವಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ನನ್ನ ಸಾಕ್ಷಿ ಕೇಳಿ ಹೇಳ್ತೀನಿ, ನಾನು 28 ವರ್ಷದ ಹಿಂದೆಗಡೆ ಸ್ವಾಮಿಗೆ ಬರೋಕ್ಕೂ ಮುಂಚೆ 4-5 ಲಕ್ಷ ಸಾಲದಲ್ಲಿ ಬಿದ್ದಿದ್ದೆ, ಸರ್ಕಾರಿ ನೌಕರಿಯಲ್ಲಿದ್ದೆ, ಅದನ್ನು ತೀರ್ಸಕ್ಕೆ ನನಗೆ ಗೊತ್ತಿಲ್ಲ. ಆವಾಗ ದೇವರು ಕ್ರಿಸ್ತನು ನನಗೆ ನನ್ನ ಒಂದು ಜೀವಿತದಲ್ಲಿ ಪ್ರವೇಶ ಮಾಡಿದ್ರು. ನನ್ನಪ್ಪ ಹಂಗಂದ್ಬಿಟ್ಟು ಪ್ರವೇಶ ಮಾಡಿದ್ರು ಅಂದಿದ ತಕ್ಷಣ ನಾನು ಪ್ರವೇಶ ಮಾಡಿದ್ರು, ನಾನು ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸ್ಕೊಂಡ್ರೆ ನನ್ನ ಪಾಪಗಳನ್ನು ತೊಳೆದು ಪರಿಶುದ್ಧಪಡಿಸಿದ್ರು. ಮತ್ತು ಅವರು ಮ್ಯಾಜಿಕ್ ಮಾಡಲಿಲ್ಲ, ವಾಮಚಾರ ಮಾಡಲಿಲ್ಲ, ಮಾಟಮಂತ್ರ ಮಾಡಲಿಲ್ಲ. ತಗೋ ನಿನ್ನ 4-5 ಲಕ್ಷ ಸಾಲ ತೀರಿಸ್ಕೊಂಬಿಡು ಅಂತ ಕೊಡಲಿಲ್ಲ. ಕಟ್ಟು ಸಾಲದ ಪಾಪವನ್ನು ಕ್ಷಮಿಸಿದ್ರು ನನ್ನಪ್ಪ ಯೇಸು, ಮತ್ತೆ ಅದನ್ನು ತೀರಿಸ್ಕೊಳ್ಳೋಕೆ ಮಾರ್ಗವನ್ನು ತೆರೆದ್ರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲ ಅಂದರೆ ನಾನು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಾಗಿತ್ತು. ಪ್ರಿಯರೇ ಹೇಳ್ತೀನಿ, ಎಚ್ಚರ. ಸೈತಾನ ತಂತ್ರ ಏನಂದರೆ ನಿಮ್ಮನ್ನು ಸಾಲದಲ್ಲಿ ಮುಳುಗಿಸಿ ಕಾರ್ಯ ಮಾಡೋನಾಗಿರ್ತಾನೆ. ಫಿಲಿಪ್ಪಿ 4:19, ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ
ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವರಾಗಿದ್ದಾರೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ 27ನೇ ವಚನ ಹೇಳುತ್ತೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಅರ್ಥ ಏನಂದ್ರೆ, ನಿಮ್ಮ ದೇವರು ಸೈತಾನನ್ನು ಸೃಷ್ಟಿ ಮಾಡದವನು, ಅವನನ್ನು ಮೆಟ್ಟಿ ನಿಂತಿರುವವನು ಶಿಲುಬೆಯಲ್ಲಿ. ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮನ್ನು ಉದ್ಧರಿಸಲು, ನಿಮಗೆಲ್ಲಾ ತರ ಆಶೀರ್ವಾದಗಳನ್ನು ನಡೆಸಲು ಆತನಿಗೆ ಶಕ್ತನಾಗಿದ್ದಾನೆ. ಆತನನ್ನು ಅರಿತುಕೊಂಡು ಜೀವಿಸಿ, ವಚನವನ್ನು ಅರಿತುಕೊಂಡು ಜೀವಿಸಿ, ಕರ್ತನ ನಾಮಕ್ಕೆ ಸ್ತೋತ್ರ. ಯಾವ ಕಾರಣಕ್ಕೂ ಏನಪ್ಪ ಈ ಹೋರಾಟ, ಯಾಕೆ ತೊಂದರೆಗಳು ಅಂತೇಳಿ ನಿಮ್ಮ ಕಾಲನ್ನು ಹಾಸಿಗೆಯಿಂದ ಚಾಚಬೇಡಿ. ಅರ್ಥ ಏನಂದ್ರೆ, ಬೇರೆ ರಾಂಗ್ ರೂಟ್ಗಳಿಗೆ ಹೋಗಬೇಡಿ. ಆವಾಗ ಎಡವಟ್ಟು ಜಾಸ್ತಿ ಪ್ರಿಯರೇ, ಎಡವಟ್ಟು ಜಾಸ್ತಿ ಪ್ರಿಯರೇ. ಜ್ಞಾನೋಕ್ತಿ 22:26 ಏನು ಹೇಳುತ್ತೆ ನೋಡುವ, ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆ ಆಗುವವರಲ್ಲಿ ನೀನು ಒಬ್ಬನಾಗಬೇಡ. ಯಾರಿಗೂ ಶೂರಿಟಿ ಹಾಕಬೇಡಿ. ಕ್ರೈಸ್ತರು ಹೇಳ್ತೀನಿ, ಯಾರಿಗೂ ಶೂರಿಟಿ ಹಾಕಬೇಡ್ರಿ. ನಿಮಗೇನಾದ್ರು ಸಹಾಯ ಮಾಡಬೇಕು, 100 ರೂಪಾಯಿ ಕೊಟ್ಬಿಟ್ಟು ಇಟ್ಕೊಪ್ಪ, ಮತ್ತೆ ಸಾಲ ವಾಪಸ್ ಕೊಡಬೇಡ ಅಂತ ಹೇಳ್ಬಿಡಿ. ಶೂರಿಟಿ ಹಾಕಬೇಡ್ರಿ. ಇದರಿಂದ ನಾನು ವೇದನೆ ಪಟ್ಟಿದ್ದೇನೆ, ಇದರಿಂದ ನಾನು ಹೊರಬಂದಿದ್ದೇನೆ, ಕೊನೆಗೆ ಕೋರ್ಟ್ಗೆ ಹೋಗಿ ನಿಂತಿದ್ದೇನೆ. ಆದರೆ ದೇವರು ಅದನ್ನೆಲ್ಲ ತೀರ್ಸೋಕ್ಕೆ ನನಗೆ, ಅಂದರೆ ನಾನು ಶೂರಿಟಿ ಆಗಿ ಮಾಡಿದ್ದು ನನಗೆ ಅದು ಉರುಳಾಗಿ ಬಂದ್ಬಿಡ್ತು. ಎಚ್ಚರ ವಹಿಸಿ. ಮತ್ತು 27ನೇ ವಚನ ಏನು ಹೇಳುತ್ತೆ ಗೊತ್ತಾ, ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದಾಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ. ಇದೇಕೆ ಸಾಲ ಕೊಡಿಸೋನು ಯಾರು ಹೇಳಿ? ಸೈತಾನ ತಂತ್ರವಾಗಿದೆ. ನೀವು ಕ್ರಿಸ್ತನ ಮಕ್ಕಳು, ಕ್ರಿಸ್ತನನ್ನು ನಂಬಿ ಜೀವಿಸ್ತಾ ಇರುವವರು, ವಚನದ ಪ್ರಕಾರ ಜೀವಿಸ್ತಾ ಇರುವವರು, ಸಾಲ ಎಂದಿಗೂ ಶೂಲವಾಗಿರುತ್ತೆ. ಎಚ್ಚರ, ಎಚ್ಚರ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಕೆಲವು ವರ್ಷಗಳ ಹಿಂದೆ ನಿಮ್ಗೆ ಗೊತ್ತಿದೆ, ಅನೇಕರ ವಿಶ್ವಾಸಿ ಮಕ್ಕಳಿಗೂ ಗೊತ್ತಿದೆ, ಸಭಾಪಾಲಕರು ಕೇಳ್ತಾ ಇದ್ದೀರಲ್ಲ ನಿಮಗೂ ಗೊತ್ತಿದೆ, ಅನೇಕ ಸೇವೆಗಳು ಬಿದ್ದೋದ್ವು. ಯಾಕೆ? ಕಾರಣ ಏನು ಹೇಳಿ? ನೀವೊಂದು 5,000 ಕೊಟ್ಟರೆ, ನೀವೊಂದು 10,000 ಕೊಟ್ಟರೆ ಪ್ರತಿ ತಿಂಗಳು ನಿಮ್ಗೆ 20,000 ಬರುತ್ತೆ. ಇದೆಲ್ಲ ಸುಳ್ಳು, ಸೈತಾನನ ತಂತ್ರ. ಇವು ಏನಾಯಿತು, ಏನಾಯ್ತು ಇದು? ಕೊನೆಗೆ ಸೇವೆಗಳು ನಿಂತೋಯ್ತು, ಸಭೆಗಳು ಮುಚ್ಚೋಗ್ಬಿಡ್ತು, ಸಭೆಗಳು ಮುಚ್ಚೋಯ್ತು. ಜೊತೆಗೆ ಕೆಲವು ಸೇವಕರುಗಳು ಸೆರೆಮನೆ ಕೊಟ್ಟೋದ್ರು. ಯಾಕಂದರೆ ಇಚ್ಛೆ, ದುರಿಚ್ಛೆ. ದೇವರು ನಂಬಲಿಲ್ಲ, ಇವರು ಕ್ರಿಸ್ತನನ್ನು ನಂಬಲಿಲ್ಲ. ಸೇವೆ ಮಾಡಬೇಕಾದ ಕ್ರಿಸ್ತನ ನಂಬ್ತೀನಿ ಅಂತ ಬಂದರು. ಆದರೆ ಯಾವುದೋ ಒಂದು ಬಾಗಿಲು, ದುಡ್ಡಿನ ಬಾಗಿಲು ಏನಾಯ್ತು ಅಂದರೆ, ಇವರಿಗೆ ಅವರ ಕಾಲುಗಳನ್ನು ಹಾಸಿಗೆಯಿಂದ ಹೊರಚಾಚಿದ್ರು. ಅರ್ಥ ಏನಂದರೆ, ಆ ದುರಾಸೆ ಒಳಗೆ ಬಿದ್ದರು. ಕಾಲು ಚಾಚೋದು ಅರ್ಥ ಏನು ಗೊತ್ತಾ, ನಿಮ್ಮ ಮಿತಿ ಮೀರಿ, ನಿಮ್ಮ ಎಲ್ಲೆ ಮೀರಿ ಮಾಡುವಂಥದ್ದು ಕಾರ್ಯ, ಕ್ರಿಸ್ತನನ್ನು ಬಿಟ್ಟು ಮಾಡುವಂಥ ಕಾರ್ಯ ಆಗಿರುತ್ತೆ. ಎಚ್ಚರ ವಹಿಸಿ. ಇವತ್ತು ಅವರು ಯಾತನೆ ಪಡ್ತಾ ಇದ್ದಾರೆ. ವಿಶ್ವಾಸಿ ಮಕ್ಕಳು ತಮ್ಮ ಹಣಕಾಸು, ತಮ್ಮ ಚಿನ್ನ ಬೆಳ್ಳಿಗಳನ್ನು ಇಟ್ಟುಕೊಟ್ರು, ಇವತ್ತು ಏನು ಇಲ್ದಂಗಾಗಿದೆ. ಎಚ್ಚರ ವಹಿಸಿ. ಇದರಿಂದ ಏನಾಯ್ತು ಗೊತ್ತಾ, ಸಂಬಂಧಗಳು ಮುರಿದೋಯ್ತು. ಅನೇಕ ವಿಷಯಕ್ಕಾಗಿ ಕೆಲವರು ಏನಾದರೂ ಸಭೆನೇ ಬೇಡ, ಏನು ಬೇಡ ಅಂತ ಅವಮಾನಕ್ಕೆ ಒಳಗಾಗೋದ್ರು. ಸೈತಾನ ಅವಮಾನ ಮಾಡಿಬಿಟ್ಟ. ಯಾಕಂದರೆ ಕ್ರಿಸ್ತನನ್ನು ನಂಬಿ ಬಂದವರು ನಾವು, ಇವಾಗ ಏನಾಗಿದ್ದೀವಿ, ಅವಮಾನಕ್ಕೆ ಒಳಗಾಗಿದ್ದೀವಿ. ಹುಷಾರಾಗಿರ್ರಿ, ದುಡ್ಡಿನ ವಿಷಯ ಬಂದಾಗ ಅದು ಬೆಂಕಿ ಇದ್ದಂಗೆ. ಎಚ್ಚರ. ನಿನ್ನ ಆಸೆಗೆ ಎಷ್ಟೋ ಅಷ್ಟು ಮಾತ್ರ ನಿನ್ನ ಕಾಲನ್ನು ಚಾಚುವನಾಗಿರು. ಅದರಿಂದ ಹೊರಬಂತು ಅಂದರೆ ಪಾಪಕ್ಕೆ ನಿನ್ನ ಕಾಲು ಪ್ರೇರೇಪಿಸಲ್ಪಡ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ. ಅಂದರೆ ನಿನ್ನ ಸಾಮರ್ಥ್ಯವೇನು ಅಷ್ಟಲ್ಲೇ ತೃಪ್ತರಾಗಿರ್ರಿ. ಪ್ರಿಯರೇ, ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ, ನಿಮ್ಮ ಸೇವೆ ಕೊಟ್ಟಿದ್ದಾರೆ, ಖಂಡಿತ ಹೇಳ್ತೇನೆ, ಸೇವೆ ಮಾಡೋ ಒಬ್ಬೊಬ್ಬರಿಗೆ ನಾನು ಉತ್ತೇಜನ ಪಡಿಸ್ತೀನಿ. ನಿಮ್ಮ ಒಂದು ಅಗತ್ಯಗಳು ಪರಲೋಕದಿಂದ ಬರುವುದಾಗಿದೆ, ಪರಲೋಕದಿಂದ ಬರುವುದಾಗಿದೆ. ದೇವರ ನಾಮವನ್ನು ದೂಷಣೆ ಮಾಡೋದು ಬೇಡ, ಅದು ಯಾರೇ ಆಗಿರಲಿ. ಪ್ರಿಯರೇ, ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ದೇವರಂತೆ, ಕ್ರಿಸ್ತನಂತೆ ನಾವು ನಡೀಬೇಕಾಗಿದೆ. ಪ್ರಿಯರೇ ಅಂದರೆ ಕ್ರಿಸ್ತನು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಯಾವಾಗ ನಾವು ಕಾಲು ಚಾಚಿ, ಅಂದರೆ ಹಾಸಿಗೆ ಎಷ್ಟಿದೆಯೋ ಅದನ್ನು ಲಿಮಿಟ್ ಮೀರಿ ನಮ್ಮ ಕಾಲನ್ನು ಚಾಚಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಪಾಪಕ್ಕೆ ಒಳಗಾಗಿದ್ದೇವೆ, ನಮ್ಮ ಕಾಲು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟದ್ದಾಗಿ ನಡೀತಾ ಇದೆ ಅಂತ ಅರ್ಥ. ಇವತ್ತು ಶಿಲುಬೆ ಮೇಲೆ ಸತ್ತಂಥ ನನ್ನಪ್ಪ ಯೇಸುವಿನ ನಾಮದಲ್ಲಿ, ಅವರ ರಕ್ತದಲ್ಲಿ, ಮತ್ತು ಅವರ ಆಣಿ ಜಡಿದ ಕರಗಳಲ್ಲಿ ಬಂದಂಥ ರಕ್ತ, ಮತ್ತು ಅವರ ಕಾಲು ಎರಡನ್ನು ಸೇರಿಸಿ ಆಣಿ ಜಡಿದ್ರು, ಆ ರಕ್ತ ಇವತ್ತು ನಿಮ್ಮ ಪಾದಗಳ ಮೇಲೆ ಬರಲಿ, ಆ ರಕ್ತ ನಿಮ್ಮ ಪಾದಗಳ ಮೇಲೆ ಬರಲಿ, ನಿಮ್ಮ ಪಾದಗಳನ್ನು ಪರಿಶುದ್ಧಪಡಿಸಲಿ. ಅಂದರೆ ನಿಮ್ಮ ದೇವರು ಯಾರು, ಕ್ರಿಸ್ತನ್ ಯಾರು, ತಂದೆ ದೇವರು ಯಾರು, ಪವಿತ್ರಾತ್ಮ ದೇವರು ಯಾರು ಅಂತ ಅರ್ಥ ಮಾಡಿಸಲಿ. ಆತನ ರಕ್ತ ಇವತ್ತು ನಿಮ್ಮ ಪಾದಗಳನ್ನು ತೊಳಿಲಿ, 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 ತೊಳಿಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಮಹಿಮೆ ನನ್ನ ಅಪ್ಪನಿಗೆ. ಮತ್ತಾಯ 6:33,
ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಫಸ್ಟ್ ಮೊದಲು ನಾವು ದೇವರ ರಾಜ್ಯ ನೀತಿಗಾಗಿ ಆತನ ಪರಿಶುದ್ಧತೆಗಾಗಿ ನಾವು ಹುಡುಕ್ಬೇಕಾದ್ರೆ ನಮಗಿರೋಕೆ ಮನೆ ಕೊಡ್ತಾನೆ, ಊಟ ಕೊಡ್ತಾನೆ, ಹಣಕಾಸು ಕೊಡ್ತಾನೆ. ಪ್ರತಿಯೊಂದು ದೇವರಿಂದ ಒದಗಿ ಬರುವಂಥದ್ದಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹೇಳುತ್ತೆ ವಚನ 27, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದಿತ್ತು? ಅಂದರೆ ಒಂದು ಮೊಳ ಉದ್ದ ಅರ್ಥ ಏನು ಗೊತ್ತಾ? ಉದ್ದ ಬೆಳೆಯೋದಲ್ಲ, ನಿಮ್ಮ ಆಯುಷನ ಹೆಚ್ಚು ಮಾಡ್ಕೊಳಕ್ಕಾಗತ್ತ ಅಂತ ಅದರ ಅರ್ಥ. ಮಾನಸಿಕ ಒತ್ತೊಟ್ಟು ಕೊಟ್ಟೋಗ್ತೀವಿ ಪ್ರಿಯರೇ. ನಿಮ್ಮ ದೇವರು ಯೇಸು ಸ್ವಾಮಿ ನಿಮ್ಮನ್ನು ಕರೆದಿರುವವನು ನಂಬಿಗಸ್ತನು, ನಿಮ್ಮನ್ನು ನಡೆಸುವನಾಗಿರ್ತಾನೆ. 28 ಹೇಳುತ್ತೆ, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಾಗಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ, ಅವು ದುಡಿಯುವುದಿಲ್ಲ, ನುಲುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಏನು ಹೇಳ್ತಾ ಇದೆ? ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ಆವತ್ತಿಗೆ ಆವತ್ತಿಗೆ ಚಿಂತೆ ಮಾಡಿ. ನಾನು ಹೇಳ ವಿಶ್ವಾಸಿ ಮಕ್ಕಳಿಗೆ, ನಾನು ಇವತ್ತಿಗೆ ಬದುಕ್ತಾ ಇದ್ದೀನಿ, ಇವತ್ತು ನನ್ನ ಜೀವಿತ ಅಂತ ಹೇಳಿ ಬದುಕಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸ್ತಾನೆ. ನಾಳೆಗೋಸ್ಕರ ಚಿಂತೆ ಮಾಡಬೇಡಿ. ನಾಳೆ ಚಿಂತೆ ಮಾಡೋದು ನೀವಲ್ಲ, ಸ್ವಾಮಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ಹೇಳ ಪ್ರಿಯರೇ, ನೀವು ಕೇಳ್ತಾ ಇದ್ದೀರಲ್ಲ ವಿಶ್ವಾಸಿ ಮಕ್ಕಳು, ನೀವು ಕೇಳ್ತಾ ಇದ್ದೀರಲ್ಲ ಕೆಲವು ಸೇವಕರುಗಳು, ನಾನು ಹೇಳ್ತಾ ಇದ್ದೀನಲ್ಲ, ತಮ್ಮ ಆಸಿಗೆಯನ್ನು ಮೀರಿ ಸಾಲಗಾರರಾಗಿದ್ದಾರೆ. ಆಸಿಗೆಯನ್ನು ಮೀರಿ ಅಂದರೆ ತಮ್ಮ ಕಾಲು ಚಾಚಿ ಕೈ ಒಡ್ಡಿದ್ದಾರೆ. ಇದರಿಂದ ಶಾಪನೇ ಹೊರತು ಬೇರೆ ಏನಿಲ್ಲ ಪ್ರಿಯರೇ. ನಿಮ್ಮ ಕೈ ಯಾವತ್ತೂ ದೇವರ ಮುಂದೆ ಒಡ್ಡವರಾಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಇಬ್ರಿಯ 13:5, ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳುತ್ತಾನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. 8:36 ಗಮನ ಇಡಿ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಪ್ರಿಯರೇ ನಾನು ಹೇಳಲೇ, ಇವತ್ತು ನೀವು ಲೋಕಕ್ಕೋಸ್ಕರ ತವಕ ಪಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಇಲ್ಲಿ ವಚನ ಏನು ಹೇಳ್ತಾ ಇದೆ ಹೇಳಿ, ಪ್ರಾಣ ನಷ್ಟಪಟ್ಟರೆ ಅವನ ಪ್ರಯೋಜನವೇನು? ನಷ್ಟಪಡೋದು ಅಂದರೆ ನಿತ್ಯ ನರಕಕ್ಕೆ ಹೋಗುವಂಥದ್ದು. ಎಚ್ಚರ ವಹಿಸ್ಕೊಳ್ಳಿ. ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಎಷ್ಟು ಆಸ್ತಿ ಇದ್ದರೂ ಒಂದು ದಿನ ಬಿಟ್ಟೇ ಹೋಗಬೇಕು ಪ್ರಿಯರೇ. ಅದರಿಂದ ಮುಂದಿನ ದಿನಗಳು ನಿಮ್ಮ ಸಂತತಿಯಲ್ಲಿ ಕಿತ್ತಾಟಗಳಿರುತ್ತೆ, ಹೋರಾಟಗಳಿರುತ್ತೆ. ಯಾವನ್ನು ಬಂದು ತೆಗೆದುಕೊಂಡು ಹೋಗ್ತಾನೋ? ಎಚ್ಚರಿಕೆ ವಹಿಸಿ. ನಿಮ್ಮ ಆಸೆಗೆ ಎಷ್ಟಿದೆಯೋ ಅಷ್ಟಕ್ಕೆ ಕಾಲು ಚಾಚಿ. ಅರ್ಥ ಏನಂದರೆ, ತೃಪ್ತರಾಗಿ ಕ್ರಿಸ್ತನಲ್ಲಿ ಜೀವಿಸುವುದನ್ನು ಕಲಿತ್ಕೊಳ್ಳಿ. ಕ್ರಿಸ್ತನ ಜೀವಿತ, ಕ್ರಿಸ್ತನ ಪರಿಶುದ್ಧತೆ, ಕ್ರಿಸ್ತನ ಜ್ಞಾನವನ್ನು ಹೊಂದಿಕೊಳ್ಳಿ. ಅದಕ್ಕಿಂತ ಕಾಲು ಚಾಚಿದಾಗ ಆಸೆಗೆಯಿಂದ ಅದೇನು ತೋರಿಸುತ್ತೆ ಗೊತ್ತಾ? ನಮ್ಮ ಎರಡು ಕಾಲು ಬೇಡದಿರೋ ಪಾಪಕ್ಕೆ ಹೋಗ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ ಅಂತ. ಎಚ್ಚರ. ನಿಮ್ಮ ಪಾದಗಳು ಆಶೀರ್ವಾದವಾಗಿರಲಿ. ನಿಮ್ಮ ಪಾದಗಳು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆ ಒಂದು ಕಡೆ ಹೋಗದೆ ಇರುವಂಗೆ ತಡೆಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯೇಸು ನಾಮದಲ್ಲಿ. ಆಮೇನ್. ಪ್ರಿಯರೇ ಗಮನ ಇಡಿ, ಮತ್ತಾಯ 6. ಪ್ರಿಯರೇ ಗಮನ ಇಡಿ, ಮತ್ತಾಯ 6:24. ಯಾವನು ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಮತ್ತು ಧನವನ್ನು ಒಟ್ಟಿಗೆ ಸೇವಿಸಲಾರರಿ. ಎರಡು ಕಡೆ ಹೆಜ್ಜೆ ಇಡದು ಬೇಡ, ಒಂದು ಕಡೆ ಇಡಿ. ದುಡ್ಡು, ಪ್ರತಿಯೊಂದು ಆಸ್ತಿ ಎಲ್ಲವೂ ನಿಮ್ಮನ್ನು ಹಿಂಬಾಲಿಸಿ ಬರುವುದಾಗಿದೆ. ಆದರೆ ಇವತ್ತು ಸ್ವಾಮಿ ಹೇರಳವಾಗಿ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಅವನಿಗೋಸ್ಕರ ಇದ್ವಿ, ಅವನಿಗೋಸ್ಕರ ಜೀವಿಸ್ತಾ ಇದ್ದೀವಿ. ಶತ್ರು ಅವನೇ, ಇದ್ರೂ ಅವನೇ ಅಂತ ಜೀವಿಸ್ತಾ ಇದ್ದೀವಿ. ಯಾವತ್ತು ದುಷ್ಟ ಕಾರ್ಯಗಳಿಗೆ ನಮ್ಮ ಕಾಲನ್ನು ಹಾಸಿಗೆಯಿಂದ ಹೊರಚಾಚಲಿಲ್ಲ, ಆತನನ್ನು ಅಲ್ಲೇ ಗೆಳೆಯಲಿಲ್ಲ. ಯೇಸು ಸ್ವಾಮಿ ದೇವರೆಂದು ಇವತ್ತಿಗೂ ನಾನು ಘೋಷಣೆ ಮಾಡಿ ಹೇಳ್ತೀನಿ, ಆತನ ದೇವರು ನನ್ನನ್ನು ಆಶೀರ್ವಾದ ಮಾಡಿರುವವನು ನಿಮ್ಮನ್ನು ಸಹ ಆಶೀರ್ವಾದ ಮಾಡುವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಒಂದೊಂದು ಪೈಸಾನು ನೀವು ಏನು ಮಾಡಬೇಕು? ಲೆಕ್ಕ ಕೊಡಬೇಕಾಗಿದೆ. ಕ್ರೈಸ್ತ ಮಕ್ಕಳು ನಿಮಗೆ ಕೊಡ್ತಾ ಇದ್ದ ದುಡ್ಡು ಅಂದ್ಬಿಟ್ಟು ಲಂಗು ಲಗಾಮಿಲ್ದು ದುಡ್ಡನ್ನು ಖರ್ಚು ಮಾಡೋದಲ್ಲ. ದುಡ್ಡಿಗೆ, ಪ್ರತಿ ಪೈಸಕ್ಕೂ ನೀವು ಲೆಕ್ಕ ಕೊಡಬೇಕು. ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ಅನೇಕ ಪುಸ್ತಕಗಳು ತೆರೆಯಲ್ಪಟ್ಟವು. ಅದರಲ್ಲಿ ಒಂದು ಪುಸ್ತಕ ನಿತ್ಯ ಜೀವದ್ದು, ಅದರಲ್ಲಿ ನಿಮ್ಮ ಹೆಸರು ಆಗಲೇ ಬರೆಯಲ್ಪಟ್ಟಿದೆ. ಇನ್ನು ಕೆಲವು ಪುಸ್ತಕಗಳು ಇದೆಯಲ್ಲ, ಅದರಲ್ಲಿ ದಿನಚರಿಗಳು, ನೀವೆಲ್ಲೋಗ್ತೀರಾ, ನೀವೇನು ಮಾಡ್ತೀರಾ, ಕೊಟ್ಟಿದ್ದು ಮತ್ತು ನೀವು ಮಾತನಾಡಿದ್ದು ಪ್ರತಿಯೊಂದು ನೋಟ್ ಆಗ್ತಾ ಇದೆ, ಬರೆಯಲ್ಪಡ್ತಾ ಇದೆ. ಎಚ್ಚರ ವಹಿಸಿ ಕಾರ್ಯ ಮಾಡಿ. ಯೇಸು ಸ್ವಾಮಿ ಕೊನೆಯ ದಿನದಲ್ಲಿ ಅವನು ಬರಬೇಕಾದ ಲೆಕ್ಕವನ್ನು ಕೇಳುವನಾಗಿರ್ತಾನೆ. ರೋಮ 14:12,
ಗಮನಡಿ ಏನೇಳುತ್ತೆ ನೋಡಿ, ಎಚ್ಚರಿಕೆ ಮಾತು ಪ್ರತಿ ಕ್ರೈಸ್ತರಿಗೂ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು, ಉತ್ತರ ಕೊಡಬೇಕು. ಎಚ್ಚರ, ನೀವು ಎಲ್ಲಿ ಕಾಲು ಚಾಚುತ್ತಾ ಇದ್ದೀರೋ ಅದು ಪಾಪದ ಜೀವಿತವಾಗಿರ್ಬೋದು, ಏನೇ ಒಂದಾಗಿರ್ಬೋದು. ಇವತ್ತು ನಿಮ್ಮ ಕಾಲು ಚಾಚಿರೋದು ನಿಮ್ಮ ಹಾಸಿಗೆ ಒಳಗೆ ಬಂದ್ಬಿಡಲಿ. ಅರ್ಥ ಏನಂದರೆ ಕ್ರಿಸ್ತನ ಒಂದು ಲಿಮಿಟೇಷನ್ ಒಳಗೆ ಬಂದ್ಬಿಡಲಿ, ಅಂದರೆ ವಚನದ ಆಧಾರದ ಪ್ರಕಾರ ಬಂದ್ಬಿಡಲಿ. ಇಲ್ಲ ಅಂದರೆ ಖಂಡಿತ ಹೇಳ್ತೀನಿ, ಅದಕ್ಕೆ ನೀವೇ ಲೆಕ್ಕ ಕೊಡೋರಾಗಿರ್ತೀರಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಕೈ ಪ್ರಯಾಸ ಹೆಂಗಿದೆಯೋ ಕೊಡ್ತೀರಾ ದೇವರಿಗೆ. ಎಚ್ಚರಿಕೆ ಮಾಡಿ, ಇದು ಮಾಡಿ, ಸುಳ್ಳಾದದ್ದಲ್ಲಿ ಸುಳ್ಳಾದದರಲ್ಲಿ ದಶಮ ಭಾಗ ಕೊಡೋದಾಗಲಿ, ಕಾಣಿಕೆ ಕೊಡುವುದು ಏನಾದ್ರು ಇದ್ದರೆ ನಿಲ್ಲಿಸ್ಬಿಡಿ. ಶ್ರಮ ವಹಿಸಿ ಮಾಡ್ತಿರಲ್ಲ ಅದ್ರಲ್ಲಿ ಕೊಡಿ, ಇಲ್ಲಾಂದರೆ ತುಂಬ ಕಷ್ಟ, ತುಂಬ ಕಷ್ಟ. ಇಲ್ಲಿ ನಾವು ನೋಡ್ತೀವಿ, ಬರೀ 30 ಕಾಸು ದುರಾಸೆಗೆ ಯೇಸ್ವಾಮಿನ ಇಟ್ಕೊಟ್ಬಿಡ್ತಾನೆ ಯೂದನು. ನಾವು ಯೂದನಾಗೋದು ಬೇಡ ಪ್ರಿಯರೇ, ಅದರ ಅಂತ್ಯ ಘೋರವಾಗಿದೆ. ಮತ್ತು ಅನೇನೇ ಸಫರಿಯವರು ಆಸ್ತಿಗಾಗಿ ಏನು ಮಾಡ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ ಪೇತ್ರನಿಗೆ. ಪೇತ್ರನ ಹೇಳ್ತಾನೆ, ನೀವು ಸುಳ್ಳಾಡಿದ್ದು ನನಗಲ್ಲ ದೇವರಿಗೆ. ಆ ದೇವರು ಯಾರು? ಪವಿತ್ರಾತ್ಮನು. ಇಬ್ಬರ ಜೀವಿತ ಹೋಯಿತು ಅಂತ ನೋಡ್ತೀವಿ. ಎಚ್ಚರಿಕೆ ವಹಿಸೋಣ. ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಇದು ಎರಡು ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಇದೆ. ನೀವು ಓದಿದ್ದೀರಾ. ಮತ್ತು ಬಲಹೀನತೆ ಏನು ಗೊತ್ತಾ, ಯಾವುದಾದ್ರೊಂದು ಬ್ಯಾಂಕಲ್ಲಿ ಸಾಲ ಕೊಡ್ತಾರಂದರೆ ಫಸ್ಟ್ ಹೋಗಿ ಏನು ಮಾಡ್ತಾರೆ, ತಗೊಳಕ್ಕೆ ನಿಂತ್ಕೋತಾರೆ. ನಾನು ಹೇಳಲ್ಲ, ಬ್ಯಾಂಕಲ್ಲಿ ಸಾಲ ಕೊಡ್ತಾರ, ಪ್ಲೀಸ್ ತಗೊಳ್ಳಿ, ನಿಮಗೆ ತೀರ್ಸೋಕ್ಕೆ ಸಾಮರ್ಥ್ಯ ಇದೆಯಾ, ತೆಗೆದುಕೊಳ್ಳಿ. ಕೊಡ್ತಾರಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೂರು ಇಟ್ಬಿಡೋಣ ಅಂತ ನೀವೇನಾದರೂ ಐಡಿಯಾ ಮಾಡಿದ್ರೆ ಅದು ನಿಮಗೆ ತಿರುಗುಬಾಣ. ಸುಳ್ಳಾದವರು ನೀವು. ತಗೊಂಡಾದಮೇಲೆ ಕ್ರಮಬದ್ಧವಾಗಿ ಕಟ್ಟೋರಾಗಿರಬೇಕು. ದೇವರ ಮಕ್ಕಳು ನೀವು. ನೀವು ಡಿಫಾಲ್ಟರ್ಸ್ ಆಗಬಾರ್ದು ಬ್ಯಾಂಕಲ್ಲಿ. ದೇವರ ಮಕ್ಕಳು ನೀವು. ತೆಗೆದುಕೊಂಡಿರೋದಕ್ಕೆ ಕರೆಕ್ಟಾಗಿ ಕಟ್ಟಿ ಮತ್ತೆ ಅವ್ರು ನಿಮಗೆ ಮತ್ತೆ ಕೊಡೋರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಚ್ಚರ ವಹಿಸೋಣ. ನಮ್ಮ ಒಂದು ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಇರಬೇಕು ನಮ್ಮ ಕಾಲು ಒಳಗಡೆ, ಅಂದರೆ ನಮ್ಮ ಲಿಮಿಟ್ಸ್ ಕ್ರಿಸ್ತನಲ್ಲಿ. ಅದು ಬಿಟ್ಟು ಚಾಚಿದ್ರೆ ಪಾಪದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಎಚ್ಚರ ವಹಿಸಿ. ಎರಡನೇ ಅರಸುಗಳು 4:1-7 ನೋಡೋಣ. ಅಲ್ಲಿ ಎಲಿಷನು ಮತ್ತು ಒಬ್ಬ ಪ್ರವಾದಿ ಎಂಟಿ ವಿಧವೆಯನ್ನು ನೋಡುವ ಪ್ರವಾದಿ ಮಂಡಳಿಯವನೊಬ್ಬನ ಹೆಂಡತಿಯು ಎಲಿಷ್ಯನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಮತ್ತೆ ಸಾಲ ಕೊಟ್ಟವನು ನನ್ನ ಇಬ್ಬರ ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆಂದು ಮೊರೆ ಇಟ್ಟಳು. ಒಂದನೇ ವಚನದಲ್ಲೇ ಇದೆ. ಎಲಿಷ ಏನು ಮಾಡ್ತಾನೆ ನೋಡಿ, ಎಲಿಷ ಏನು ಮಾಡ್ತಾನೆ ಎರಡನೇ ವಚನದಲ್ಲಿ, ಆಕೆಗೆ ನಿನಗೇನು ಮಾಡಬೇಕೆನ್ನತ್ತಿ ಎಂದಾಗ, ನಿನ್ನ ಮನೇಲಿ ಏನಿರುತ್ತದೆ ಅಂತ ಕೇಳ್ತಾನೆ ಫಸ್ಟು. ಅದಕ್ಕೆ ಆಕೆ, ನಿನ್ನ ದಾಸಿಯ ಮನೇಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಅಂತ ಹೇಳ್ತಾಳೆ. ಒಂದು ಮೊಗೆ ಎಣ್ಣೆ ಮಾತ್ರ ಇದೆ, ಅದು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಎಲಿಷ ಮೂರನೇದಲ್ಲಿ ಹೇಳ್ತಾನೆ, ಆಗ ಎಲಿಷನ ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಪಾತ್ರೆಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ನಾನು ಹೇಳಲ್ಲ, ಪ್ರವಾದಿ ಹೇಳಬೇಕಾದ್ರೆ ಮಾಡಬೇಕು, ಕ್ವಶನ್ ಮಾಡಬಾರ್ದು, ಪ್ರಶ್ನೆ ಹಾಕಬಾರ್ದು. ಆ ಯಮ್ಮ ಪ್ರಶ್ನೆ ಹಾಕಲಿಲ್ಲ ಅಂದರೆ ಹೋಗಿ ಎಲ್ಲ ಕಡೆ ಪಾತ್ರೆಗಳನ್ನು ತಂದು ಏನು ಮಾಡ್ತಾರೆ, ಪಾತ್ರೆಗಳನ್ನು ತುಂಬುತ್ತಾರೆ. ಆಗ ನಾವು ನೋಡ್ತೀವಿ ಅಲ್ಲಿ ಕತೆ, ನೀವು ಓದಿ ನೋಡಿ, ಪಾತ್ರೆಗಳ ತುಂಬಿ ಹೋಗುತ್ತೆ. ತುಂಬಿ ಹೋದ್ಮೇಲೆ ಅಲ್ಲಿ ನಾವು ನೋಡ್ತೀವಿ 6 ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಪಾತ್ರೆ ಇಲ್ಲ ಅಲ್ಲಿ, ಇವಾಗ ಪಾತ್ರೆ ಇದ್ದಿದೆ, ಎಣ್ಣೆ ಬರ್ತಾನೇ ಇತ್ತು. 7 ತರುವ ಆಕೆ ದೇವರ ಮನುಷ್ಯರ ಹತ್ತಿರ ಬಂದು ನಡೆದದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಎಂದನು. ಕರ್ತನ ನಾಮಕ್ಕೆ ಸ್ತೋತ್ರ. ಇದು ನಿಜವಾದ ಪ್ರವಾದಿ ಕೆಲಸ, ಪ್ರವಾದಿ ಕೆಲಸ. ಈ ಪ್ರವಾದಿ ಹೋಗಿ ಸಾಲ ಮಾಡು ಅಂತ ಹೇಳಿಲ್ಲ, ಅವಳಿಗೆ ಮತ್ತೆ ಸಹಾಯ ಮಾಡಿದ್ರು. ಇವತ್ತು ಸಭೆ ನಿಮ್ಮ ವಿಶ್ವಾಸಿ ಮಕ್ಕಳನ್ನು ಸಾಲದಿಂದ ಹೊರಬರಕ್ಕೆ ಸಹಾಯ ಮಾಡೋರಾಗಿರಬೇಕು. ಹಣ ಸಹಾಯ ಅಲ್ಲ, ಅವ್ರಿಗೆ ಯಾವ ರೀತಿ ಹೋಗ್ಬೇಕು ಅನ್ನೋದು ದೇವರ ವಚನದಲ್ಲಿ ಕ್ರಮಬದ್ಧವಾಗಿ ದೇವರ ಕಾರ್ಯಗಳಲ್ಲಿ. ಯಾಕಂದರೆ ಇವರೆಲ್ಲ ಮಿತಿಮೀರಿ ಕಾಲನ್ನು ಚಾಚಿಬಿಟ್ಟಿರ್ತಾರೆ. ಅಂದರೆ ಹಾಸಿಗೆಯಿಂದ ಎಷ್ಟು ಬೇಕಾದ್ರೂ ಒಂದು ಮೈಲಿ ದೂರ ಹೊರಟೋಗಿರ್ತಾರೆ, ಅಂದರೆ ಅವ್ರಿಗೆ ವಾಪಸ್ ಬರೋಕ್ಕಾಗ್ತಾಯಿಲ್ಲ. ಇದರಿಂದ ಅವ್ರನ್ನ ಮತ್ತೆ ಅವ್ರನ್ನ ಕ್ರಿಸ್ತನಲ್ಲಿ ತಂದು ನಿಲ್ಲಿಸೋರಾಗಿರಬೇಕು, ವಚನದ ಮುಖಾಂತರ ಅವ್ರನ್ನ ನಡೆಸೋರಾಗಿರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಯೇಸು ಸ್ವಾಮಿ ಬೋಧನೆ ಏನು ಹೇಳಿ ದುಡ್ಡಿನ ವಿಷಯದಲ್ಲಿ? ಲೂಕ 12:15 ನೋಡುವ ಸ್ವಾಮಿ ಏನು ಹೇಳ್ತಾ ಇದ್ರು ಗೊತ್ತಾ, ಇಲ್ಲಿ 15 ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಲೋಭ ಅಂದ್ರೆ ಗೊತ್ತಾ, ದುರಾಸೆ. ಈ ಇದಕ್ಕೆ ಒಳಬೀಳ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ, ಕಾಪಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಎಷ್ಟೇ ಆಸ್ತಿ ಇರಲಿ, ನೀವು ಕೇಳ್ತಾರೆ ಅವ್ರಿಗೆ, ಅದು ನಿಮ್ಮ ಜೀವನ ರಕ್ಷಣೆಗೆ ತರೋಕ್ಕಾಗೋದಿಲ್ಲ. ಪ್ರಿಯರೇ, ಎಷ್ಟು ಹಣ ಕೂಡಿಕ್ಕೆ ಸಿಗ್ತಿರೋ,
ಎಷ್ಟು ಹಣ ಕೂಡಿಕ್ತಿರೋ, ಎಷ್ಟು ಲ್ಯಾಂಡ್ಗಳು ಮಾಡ್ತಿರೋ, ಕಾರ್ಗಳನ್ನು ಪರ್ಚೇಸ್ ಮಾಡ್ತಿರೋ, ದೇವರಿಗೆ ಸ್ತೋತ್ರ, ಅವು ನಿಮ್ಮನ್ನು ಕಾಯೋದಿಲ್ಲ ಎಂದು ಹೇಳಿ ಒಂದು ಸ್ವಾಮಿಯವನ್ನು ಹೇಳ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೋಡ್ತೀವಿ, ಒಬ್ಬ ಐಶ್ವರ್ಯವಂತನಿರ್ತಾನೆ. 17 ತನ್ನೊಳಗೆ ಅವನು ಅನ್ಕೋತಾನೆ, ನಾನು ಏನು ಮಾಡಲಿ, ತುಂಬಿಡಲು ನನಗೆ ಸ್ಥಳವಿಲ್ಲವಲ್ಲ ಅಂದರೆ ಅಷ್ಟೊಂದು ಸಮೃದ್ಧಿಯಾಗಿ ಬೆಳೆದಿರುತ್ತೆ. ಅದಕ್ಕೆ ಅವನೊಂದು ಐಡಿಯಾ ಮಾಡ್ತಾನೆ. ನೋಡಿ ಗಮನಡಿ, ಒಂದು ಐಡಿಯಾ. ಈ ಐಡಿಯಾ ಗೊತ್ತಾ, ಕಾಲನ್ನ ಹೊರಚಾಚೋದು, ಹಾಸಿಗೆಯಿಂದ ಹೊರಚಾಚುವಂಥ ಐಡಿಯಾ. ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವನು, ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಪ್ರಾಣಕ್ಕೆ ಪ್ರಾಣವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸ್ಕೋ, ಊಟ ಮಾಡಿ ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. 20 ನೋಡಿ, ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇಂದು ರಾತ್ರಿ ನಿನ್ನ ಪ್ರಾಣವನ್ನು ಅಂದರೆ ಜೀವವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರೋದು ಯಾರಿಗಾಗುವುದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡ ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ. ನೀವೆಷ್ಟೇ ಸಂಪಾದನೆ ಮಾಡಬೇಕು, ಎಲ್ಲ ಮಾಡಬಹುದು, ಆದರೆ ಯೇಸುಸ್ವಾಮಿ ನಿಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ, ಅಂದರೆ ಐಶ್ವರ್ಯವೇ ನಿಮ್ಮ ಸುಖ ಭೋಗಗಳೇ ನಿಮ್ಮದು ಎಲ್ಲವೂ ಇದಾಗಿದ್ದರೆ ಅದು ಕಾಲು ಹೊರಚಾಚಿದೆ ಅಂತ. ಅಂದರೆ ಯಾರ ಥರ ಇರ್ತಾನಂತ ಹೇಳ್ತಾರೆ ಸ್ವಾಮಿ. ಮತ್ತೊಂದ್ಸಲಿ ಓದ್ತೀನಿ ನೋಡಿ, ವಚನ 21, ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡ. ಅರ್ಥ ಏನು ಅಂದರೆ, ಸಂಪಾದಿಸಿಕೊಂಡ ಆಸ್ತಿಗಳನ್ನಿಟ್ಟುಕೊಂಡ ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ. ಇವತ್ತು ಪ್ರಾಣ ಹೊಟ್ಟೋಗತ್ತೀರಿ, ಏನು ಆಸ್ತಿ ಇದ್ರು ಏನು ಸುಖ, ಯೇಸು ಸ್ವಾಮಿ ಬೇಕು, ನಾ ಸಾಯ ಗಳಿಗೆಯಲ್ಲಿ ಯೇಸು ಸ್ವಾಮಿ ಬೇಕು, ಅವರು ಬಂದು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಇವತ್ತು ಕಾಲು ಹೊರಚಾಚಿದೆ ಪಾಪದ ಜೀವಿತಗಳಲ್ಲಿ, ಒಳತನಿ ಅಂದರೆ ಲಿಮಿಟ್ಸ್ ತನ್ನಿ, ದೇವರ ವಚನದ ಒಂದು ಲಿಮಿಟ್ಸ್ ಒಳಗೆ ಅಂದರೆ ಅದರೊಳಗೆ ವಾಕ್ಯದ ಎಲ್ಲೆ ಒಳಗೆ ತಂದು ಕಾರ್ಯ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಯಾವ ಕಾರಣಕ್ಕೂ ಮೋಸ ಹೋಗಬೇಡ್ರಿ ಪ್ರಿಯರೇ. ನಿಮ್ಮನ್ನು ಉದ್ಧರಿಸುವವನು, ನನ್ನನ್ನು ಉದ್ಧರಿಸುವವನು ದೇವರೊಬ್ಬನೇ ಕ್ರಿಸ್ತನಲ್ಲಿ. ಹಾಲಲುಯ್ಯ. ಮತ್ತು ನಿಮ್ಮ ಒಂದು ನನ್ನ ಒಂದು ನಿರೀಕ್ಷೆ ಆಸ್ತಿ ಹಣ ಮೇಲಲ್ಲ, ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನೋಡೋರಾಗಿರಬೇಕು. ಪೇತ್ರನು ಸಮುದ್ರದ ಮೇಲೆ ನಡ್ಕೊಂಡ್ಬರ್ಬೇಕಾದ್ರೆ ದೃಷ್ಟಿ ಸ್ವಾಮಿ ಮೇಲಿರುತ್ತೆ. ಒಂದು ಸಲ ಅವನು ಏನು ಮಾಡ್ತಾನೆ, ಅಲೆ ಮತ್ತು ಗಾಳಿಯನ್ನು ನೋಡಿ, ಬಿರುಗಾಳಿನ ನೋಡಿ ಆ ಕಡೆ ತಿರುಗ್ತಾನೆ. ಅವನ ದೃಷ್ಟಿ ಸ್ವಾಮಿ ಮೇಲೆ ಅಲ್ಲಿಂದ ತೆಗೆದಾಗ ಮುಳುಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಚ್ಚರ ವಹಿಸಿ, ಕೊಡೋದರಲ್ಲಿ ಧಾರಾಳವಾಗಿರ್ರಿ. ನಿಮ್ಮ ಸಭೆಗಳನ್ನು ಕಟ್ಟಿ, ಸಭೆ ಕೊರತೆಗಳನ್ನು ನೀಗಿಸಿ. ಸಂಪಾದನೆ ಮಾಡುವವ್ರಿಗೆ ಹೇಳ್ತೀನಿ, ನೀವು ಕೊಡಬೇಕಾದ್ರೆ ಮನಸ್ಪೂರ್ವಕವಾಗಿ ಕೊಡಬೇಕಾದ್ರೆ ದೇವರು ನಿಮ್ಮನ್ನು ಏನು ಮಾಡ್ತಾರೆ, ಆಶೀರ್ವಾದ ಮಾಡೋರಾಗಿರ್ತಾರೆ. ಓ ಪ್ರಿಯರೇ, ಆಸೆಗೆ ಇದ್ದಷ್ಟು ಮಾತ್ರ ಕಾಲು ಚಾಚಿ ಅದರಿಂದ ಹೊರಬರಬೇಕಾದ್ರೆ. ಅರ್ಥ ಏನಂದರೆ, ಐಶ್ವರ್ಯವಂತನಾಗಬೇಕು, ಅವರಾಗಿದ್ದಾರೆ ನಾನಾಗಬೇಕು, ಇಲ್ಲ ಇಲ್ಲ ಇಲ್ಲ, ಕಷ್ಟ ಆಗುತ್ತೆ. ಅದು ಒಂದು ದಿನ ನರಕದೆಡೆಗೆ ನಡೆಸುವುದಾಗಿದೆ. ಲೂಕ 16:19-26 ನೋಡಿ, ಭೋಗ ಪುರುಷನು ಭಿಕ್ಷಗಾರನಲ್ಲಿರ್ತಾರೆ, ಇಬ್ಬರೂ ಸಾಯ್ತಾರೆ ಒಂದಿನ. ಆ ಭೋಗ ಪುರುಷ ಒಂದು ದಿನ ಅವನ ಐಶ್ವರ್ಯವನ್ನು ಬಡವರಿಗೆ ಹಂಚಿಕೊಳ್ಳಿಲ್ಲ. ಸಭೆಯಲ್ಲಿ ಅನೇಕ ದುಡ್ಡಿರೋರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಆ ಸಭೆಯಲ್ಲಿರೋ ಬಡವರನ್ನು ಕೇರ್ ಮಾಡೋದಿಲ್ಲ, ಅವ್ರನ್ನ ನೋಡಿದ್ರೆ ಕನಿಕರವಿಲ್ಲ ಅಂತವ್ರು ಗ್ಯಾರಂಟಿ ಹೇಳ್ತೀನಿ, ನರಕ. ಏನಾಗುತ್ತಲ್ಲಿ, ಇಬ್ಬರು ಸಾಯ್ತಾರೆ, ಒಬ್ಬನು ಯಾರು ಭಿಕ್ಷುಕ ಏನು ಮಾಡ್ತಾನೆ, ಪರಲೋಕಕ್ಕೆ ಎತ್ತಳ್ಪಡ್ತಾನೆ, ಭೋಗ ಪುರುಷನ ಏನು ಮಾಡ್ತಾನೆ, ನರಕದಲ್ಲಿ ಯಾತನೆ ಪಡ್ತಾ ಇರ್ತಾನೆ. ಯಾಕೆ, ಯೇಸು ಸ್ವಾಮಿನ ದೇವರನ್ನು ಅರಿತವನಲ್ಲ, ಆದರೆ ಭಿಕ್ಷುಕಗಾರನು ದೇವರನ್ನು ಅರಿತವನು, ದೇವರಿಗೋಸ್ಕರ ಜೀವಿಸ್ತಾ ಇದ್ದವನು. ಇದ್ದರೂ ಸರಿ ನಾನು ಯೇಸು ಸ್ವಾಮಿಗೆ, ಸತ್ರು ಸರಿ ನಾನು ಯೇಸು ಸ್ವಾಮಿಗೆ ಅಂತಿದ್ದವನು. ಅದಕ್ಕೆ ಅವನು ಸತ್ತಾಗ ಅಬ್ರಹಾಮನ ಎದೆಗೆ ಒರಗಿಸಿದ್ರು ಅಂತ ನೋಡ್ತೀವಿ. ಇವತ್ತು ನಾವು ಅಬ್ರಹಾಮನ ಎದೆಗೆ ಅಂದರೆ ಪರಲೋಕದ ಒಂದು ಸಮಾಧಾನದೊಳಗೆ ಸೇರಬೇಕು ಪ್ರಿಯರೇ. ಈ ನರಕ ನಮಗಲ್ಲ. ಯಾರು ಹಾಸಿಗೆಯನ್ನು ಮೀರಿ, ತಮ್ಮ ಹಾಸಿಗೆಯನ್ನು ಮೀರಿ ಕಾಲನ್ನು ಚಾಚಿ ಪಾಪದ ಒಳಗೆ ಪ್ರೇರೇಪಿಸಲ್ಪಟ್ಟು ಹಣದಾಸೆ ಒಳಗೆ ಪಾಪದ ಇಚ್ಛೆಗಳಿಗೆ ಯಾರು ಮಾರು ಹೋಗಿರ್ತಾರೋ ಅವರಿಗೆ ಈ ನರಕ, ನಮಗಲ್ಲ. ಅಲ್ಲಿ ಯಾತನೆ ಇದೆ, ನಿಮ್ಮನ್ನು ಬಿಡುಗಡೆ ಕೊಡುವ ದೇವರು. ಓ ಥ್ಯಾಂಕ್ ಯು ಲಾರ್ಡ್. ದೇವರನ್ನು ನಂಬದೇ ಇರುವವರು ತಮ್ಮ ಸ್ವಂತ ಸಾಮರ್ಥ್ಯದಿಂದ ಬದುಕುವರಾಗಿರ್ತಾರೆ. ಇವರುಗಳು ಯಾರು ಗೊತ್ತಾ, ಹೇಡಿಗಳು, ನಂಬಿಕೆ ಇಲ್ಲದವರು, ಎಲ್ಲ ಸುಳ್ಳುಗಾರರು. ಹೇಡಿಗಳು ಯಾರು ಹೇಳಿ, ಯೇಸ್ವಾಮಿನ ನನಗೆ ಗೊತ್ತಿಲ್ಲ ಅನ್ನೋರು, ಹಲ್ಲೆಗಿಡುವವರು. ನಂಬಿಕೆ ಇಲ್ಲದವರು ಯಾರು ಹೇಳಿ, ವಚನವನ್ನು ನಂಬದೇ ಇರುವವರು. ಪ್ರಿಯ, ನಾನು ಹೇಳ, ನಿಮ್ಮ ಹಾಸಿಗೆ ಚಿಕ್ಕದಾಗಿದ್ದರೂ ಪರಲ್ಲ, ಕಾಲು ಮಡಚಿಕೊಂಡು ದೇವ್ರು ಕೊಟ್ಟಿದ್ರಲ್ಲಿ ತೃಪ್ತಿಯಾಗಿ ನೀವು ಕಾರ್ಯ ಮಾಡಬೇಕಾದ್ರೆ ದೇವರು ಒಂದು ದಿನ ನೀವು ಸತ್ರು ನಾನು ಸತ್ರು ನಿತ್ಯ ಜೀವಕ್ಕೆ ಸೇರೋರಾಗಿರ್ತೇವೆ. ಆಗ ಅಂದ್ಬಿಟ್ಟು ನನಗೆಲ್ಲ ಜ್ಞಾನ ಇದೆ, ಬುದ್ಧಿ ಇದೆ ಅಂತೇಳಿ ನೀವು ಕಾಲು ಏನಾದರೂ ಹಾಸಿಗೆಯಿಂದ ಹೊರಚಾಚಿದ್ರಿ, ಆ ಕಾಲು
ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟು ಪಾಪದ ಕಾರ್ಯಗಳಿಗೆ ನಡೆಯುವಂಥದ್ದಾಗಿರುತ್ತೆ, ಅದಾಗಕೂಡ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಪ್ರಿಯರೇ. ನಾವೇನು ಮಾಡಬೇಕು? ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ಚಾಚೋರಾಗಿರಬೇಕು, ಅಂದರೆ ವಚನದ ಪ್ರಕಾರ ನಾವು ಕಾರ್ಯ ಮಾಡೋರಾಗಿರಬೇಕು. ಹಾಸಿಗೆ ಇದ್ದಷ್ಟು ಅರ್ಥ ಏನಂದರೆ ದೇವರ ಲಿಮಿಟೇಷನ್ಗಳಿರುತ್ತೆ, ಆತನ ವಚನಗಳು ನಮ್ಮನ್ನು ಈ ರೀತಿ ಮಾಡಿ ಈ ರೀತಿ ಮಾಡಬೇಡಿ ಅಂತ ಹೇಳುತ್ತೆ, ಅದ್ರ ಪ್ರಕಾರ ನಡೆಯೋರಾಗಿರಬೇಕು. ಆವಾಗ ಏನಾಗಿರ್ತೀವಿ ಅಂದರೆ ನಾವು ಆಶೀರ್ವಿಸಲ್ಪಟ್ಟಿರ್ತೇವೆ, ಅನೇಕ ಜಾತಿ ಜನಾಂಗಗಳಿಗೆ ನಾವು ಆಶೀರ್ವಾದವಾಗಿರ್ತೇವೆ, ಯೇಸು ಸ್ವಾಮಿ ನಾಮವನ್ನು ಮಹಿಮೆ ಪಡಿಸೋರಾಗಿರ್ತೇವೆ. ಇವತ್ತು ನಾನು ಹೇಳ್ತೀನಿ, ನೀವು ಇದರಲ್ಲಿ ಇಲ್ಲ ಅಂತ ನಾನು ನಂಬುತ್ತೀನಿ, ಎಲ್ಲ ಮಹಿಮೆಯನ್ನು ಯೇಸು ಸ್ವಾಮಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಯೇಸು ಸ್ವಾಮಿಗೆ ಮಹಿಮೆಯನ್ನು ಸಲ್ಲಿಸೋಣ, ಆತನೇ ಒಬ್ಬನಿಗೆ ಮಹಿಮೆ ಸಲ್ಲಲಿ ಯೇಸುವಿನ ನಾಮದಲ್ಲಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಯೇಸು ಸ್ವಾಮಿ ಕೈಯಲ್ಲಿ ಏನೂ ಆಗೋದಿಲ್ಲ, ಅದಕ್ಕೆ ನಾನು ಕಾಲು ಚಾಚಿ ನಾನು ಹೋಗಿ ಪಾಪದ ಜೀವಿತದಲ್ಲಿ ಎಲ್ಲನೂ ಸಂಪಾದನೆ ಮಾಡ್ತೀನಿ, ಪಡ್ಕೋತೀನಿ ಅಂತ ಹೋಗೋರು ಎಚ್ಚರ ವಹಿಸಿ.